ಸರ್ಕಾರ ರಾಜ್ಯದ ಜನರ ಕಿವಿ ಮೇಲೆ ಲಾಲ್ ಬಾಗಿಟ್ಟಿದೆ ಅಂತ ಹೇಳಿ ಟ್ವಿಟರ್ ನಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ವ್ಯಂಗ್ಯವಾಡಿದೆ। ಸರ್ಕಾರ ಬಂದಿದೆ ಆದರೆ ಜನರಿಗೆ ಮಾತ್ರ ಏನೂ ಸಿಗ್ತಾ ಇಲ್ಲ। ಗ್ಯಾರಂಟಿಗಳು ಜನರಿಗೆ ಸಿಗ್ತಾ ಇಲ್ಲ, ಜನರಿಗೆ ಕೊಡ್ತಾ ಇಲ್ಲ, ಗ್ಯಾರಂಟಿಗಳು ಜನರಿಗೆ ತಲುಪ್ತಾ ಇಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಟ್ವೀಟ್ ಮಾಡಿ ಬಿಜೆಪಿ ಲೇವಡಿಯನ್ನ ಮಾಡಿದೆ। ಗ್ಯಾರಂಟಿಗಳ ವಿಚಾರವಾಗಿ ಟ್ವೀಟ್ ಮೂಲಕ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದೆ। ಸರ್ಕಾರ ರಾಜ್ಯದ ಜನರ ಮೇಲೆ ಲಾಲ್ ಬಾಗನ್ನೇ ಇಟ್ಟಿದೆ ಅಂತ ಹೇಳಿ ವ್ಯಂಗ್ಯವಾಡಿದೆ। ಹಾಗಾದ್ರೆ ಬಿಜೆಪಿ ಮಾಡಿರುವಂತ ಟ್ವೀಟ್ ನಲ್ಲಿ ಇರುವಂತ ವಿಚಾರಗಳು ಏನೇನು, ಯಾವ ಯಾವ ವಿಚಾರವನ್ನ ಗಣನೆಗೆ ತೆಗೆದುಕೊಂಡು ಕಾಂಗ್ರೆಸ್ ನ ವಿರುದ್ಧ ಟ್ವೀಟ್ ಆಸ್ತ್ರವನ್ನ ಬಿಜೆಪಿ ಬಳಸಿದೆ ಅನ್ನುವಂತದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ। ಮೊದಲನೇದಾಗಿ ಕಿವಿ ಮೇಲೆ ಹೂ ಒಂದು ಮೊದಲ ಅಸ್ತ್ರ ಏನು ಬಿಜೆಪಿ ಬಳಸಿರೋದು, ಗ್ರಹ ಜ್ಯೋತಿ ಬರಲಿದೆ ಅಂತ ಹೇಳಿದ್ರು ಈಗ ವಿದ್ಯುತ್ ಕೊಡ್ತಾ ಇಲ್ಲ। ರಾಜ್ಯದ ಹಲವು ಕಡೆಗಳಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಅದರಲ್ಲೂ ಗ್ರಾಮೀಣ ಪ್ರದೇಶಗಳಲ್ಲಿ ರೈತರಿಂದ ಆಕ್ರೋಶ ಹೆಚ್ಚಾಗ್ತಾ ಇದೆ। ಲೋಡ್ ಶೆಡ್ಡಿಂಗ್ ವಿಚಾರವಾಗಿ ವಿದ್ಯುತ್ತೇ ಕೊಡ್ತಾ ಇಲ್ಲ, ನಮಗೆ ಕೊಟ್ರು ಮಧ್ಯರಾತ್ರಿ ಕೊಡ್ತಿದ್ದಾರೆ, ನಾವು ಜಮೀನಿಗೆ ನೀರು ಬಿಡೋದು ಹೇಗೆ, ಬೆಳೆ ಬೆಳೆದಿದ್ದೀವಿ ನೀರು ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಆಕ್ರೋಶ ಏನು ವ್ಯಕ್ತವಾಗ್ತಾ ಇದೆ ಅದನ್ನ ಅಸ್ತ್ರವಾಗಿ ಬಳಸಿ ಗ್ರಹ ಜ್ಯೋತಿ ಬರಲಿದೆ ಅಂತ ಹೇಳಿದ್ರು। ಆದರೆ ಈಗ ರಾಜ್ಯದ ಹಲವೆಡೆ ಲೋಡ್ ಶೆಡ್ಡಿಂಗ್ ಅನ್ನು ಮಾಡ್ತಿದ್ದಾರೆ, ವಿದ್ಯುತ್ ಕೊಡ್ತಾ ಇಲ್ಲ ಅಂತ ಹೇಳಿ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಟ್ವೀಟ್ ಮೂಲಕ ವಾಗ್ದಾಳಿಯನ್ನ ಮಾಡಿದೆ। ಎರಡನೇ ಅಸ್ತ್ರ ಏನು ಹುಡಿದ್ದಾರೆ, ಎರಡನೇ ವಿಚಾರ ಪ್ರಸ್ತಾಪ ಮಾಡಿರೋದು ಗೃಹಲಕ್ಷ್ಮಿ ಅಂತ ಹೇಳಿದ್ರು। ಆದರೆ ಎರಡನೇ ತಿಂಗಳಿನಿಂದ ಹಣವನ್ನೇ ಹಾಕಿಲ್ಲ, ಒಂದು ಕೋಟಿಗೂ ಹೆಚ್ಚು ಫಲಾನುಭವಿಗಳು ಆಲ್ರೆಡಿ ರಿಜಿಸ್ಟರ್ ಆಗಿದ್ದಾರೆ। ಮೊದಲ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಎಲ್ಲರ ಖಾತೆಗೆ 2000 ರೂಪಾಯಿ ಹೋಯಿತು, ಬಟ್ ಅದಾದ ನಂತರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಎರಡನೇ ತಿಂಗಳಿನ ಹಣ ಹೋಗಬೇಕಾಗಿತ್ತು, ಆದರೆ ಹಣವನ್ನು ಹಾಕಿಲ್ಲ। ಗೃಹಲಕ್ಷ್ಮಿ ಯೋಜನೆಯಲ್ಲೂ ಕೂಡ ದೋಖಾ ಮಾಡಿದೆ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅನ್ನುವಂಥ ಆರೋಪವನ್ನ ಬಿಜೆಪಿ ಮಾಡಿದೆ। ಮೂರನೇ ಅಸ್ತ್ರ, ಮೂರನೇ ವಿಚಾರ ಪ್ರಸ್ತಾಪ ಮಾಡಿರೋದು ಅನ್ನಭಾಗ್ಯ ಅಂತ ಹೇಳಿದ್ರು। ಕೇಂದ್ರದ ಅಕ್ಕಿಯನ್ನೂ ಕೂಡ ಕಾಂಗ್ರೆಸ್ಸಿಗರೇ ತಿಂದ್ರು, 5 ಕೆಜಿ ಅಕ್ಕಿ ಅದು ಕೇಂದ್ರದಿಂದ ಬರುತ್ತೆ, ಅದರ ಮೇಲೆ ಪ್ಲಸ್ 5 ಕೆಜಿ ಅಕ್ಕಿಯನ್ನ ನಾವು ಕೊಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಘೋಷಣೆಯನ್ನ ಮಾಡಿದ್ದು। ಬಟ್ ಕೇಂದ್ರದಿಂದ ಬರುವಂತಹ 5 ಕೆಜಿ ಅಕ್ಕಿಯಲ್ಲೇ ಪೂರ್ಣ ಪ್ರಮಾಣದ ಅಕ್ಕಿಯನ್ನ ಈಗ ಕೊಡ್ಲಾಗ್ತಾ ಇಲ್ಲ, ಅದರ ಬದಲಿಗೆ 1-2 ಕೆಜಿ ಬೇರೆ ಆಹಾರ ಧಾನ್ಯಗಳನ್ನ ಕೊಡುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ। ಆ ವಿಚಾರವನ್ನೂ ಕೂಡ ಪ್ರಸ್ತಾಪ ಮಾಡಿ ಕೇಂದ್ರದ ಅಕ್ಕಿಯನ್ನ ಕೂಡ ಕಾಂಗ್ರೆಸ್ಸಿಗರೇ ತಿಂದ್ರು ಅಂತ ಹೇಳಿ ಬಿಜೆಪಿ ಲೇವಡಿಯನ್ನ ಮಾಡಿದೆ। ಇನ್ನು ನಾಲ್ಕನೇ ಅಸ್ತ್ರ, ಮಹಿಳೆಯರಿಗೆ ಫ್ರೀ ಬಸ್ ಅಂತ ಹೇಳಿದ್ರು, ಶಕ್ತಿ ಯೋಜನೆಯನ್ನ ಲಾಂಚ್ ಮಾಡಿದ್ರು, ಆದ್ರೆ ಈಗ ಬಸ್ಗಳನ್ನೇ ಬಿಡ್ತಾ ಇಲ್ಲ। ರಾಜ್ಯದ ಹಲವು ಭಾಗಗಳಲ್ಲಿ ಈ ರೀತಿಯಾದಂತಹ ಒಂದು ಆರೋಪ ಕೇಳಿಬರ್ತಾ ಇದೆ, ಹಲವು ಕಡೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳನ್ನ ಬಿಡ್ತಾ ಇಲ್ಲ, ಬಸ್ಗಳ ಸಂಖ್ಯೆಯನ್ನ ಕಡಿಮೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಅದು ವಿದ್ಯಾರ್ಥಿಗಳ ಕಡೆಯಿಂದ ಇರಬಹುದು, ಹಲವು ಗ್ರಾಮೀಣ ಭಾಗದಲ್ಲಿ ಕೇಳಿ ಬಂದಿದೆ। ಅದನ್ನೇ ಪ್ರಸ್ತಾಪ ಮಾಡಿ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ಮಾಡಿದೆ, ಶಕ್ತಿ ಯೋಜನೆಯನ್ನ ಶುರು ಮಾಡಿದ್ರು, ಆದರೆ ಈಗ ಬಸ್ಗಳ ಸಂಖ್ಯೆ ಕಡಿಮೆ ಮಾಡಿದ್ದಾರೆ ಅಂತ ಹೇಳಿ ಬಿಜೆಪಿ ಆರೋಪವನ್ನು ಮಾಡಿದೆ। ಕಿವಿ ಮೇಲೆ ಹೂ 5, ಐದನೇ ಅಸ್ತ್ರ ಏನು ಬಿಜೆಪಿ ಬಳಸಿರುವಂಥದ್ದು, ಯುವ ನಿಧಿ ಯೋಜನೆ ಅಂತ ಹೇಳಿದ್ರು, ಆದರೆ ಅದು ಜಾರಿಗೆ ಬರಲೇ ಇಲ್ಲ। ಪದವಿ ಕಂಪ್ಲೀಟ್ ಆದವರಿಗೆ ಹಾಗೆ ಡಿಪ್ಲೊಮೋ ಕಂಪ್ಲೀಟ್ ಆದವರಿಗೆ 6 ತಿಂಗಳ ಕಾಲ ಕೆಲಸ ಸಿಗದೇ ಇದ್ರೆ ಯುವ ನಿಧಿ ಯೋಜನೆ ಅಡಿಯಲ್ಲಿ ನಾವು ಹಣವನ್ನ ಕೊಡ್ತೀವಿ, ಮಾಸಿಕ ಸಹಾಯಧನವನ್ನ ಕೊಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಘೋಷಣೆಯನ್ನ ಮಾಡಿತ್ತು। ಪ್ರಮುಖ 5 ಗ್ಯಾರಂಟಿಗಳಲ್ಲಿ 5ನೇ ಗ್ಯಾರಂಟಿ ಇದು, ಬಟ್ ಇನ್ನೂ ಕೂಡ ಜಾರಿಗೆ ಬಂದಿಲ್ಲ। ಮುಂದಿನ ಜನವರಿಯಲ್ಲಿ ನಾವು ಜಾರಿ ಮಾಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ। ಅದನ್ನೇ ಮೆನ್ಷನ್ ಮಾಡಿ ಯುವ ನಿಧಿ ಯೋಜನೆ ಅಂದ್ರು, ಆದರೆ ಇದುವರೆಗೂ ಅದು ಜಾರಿಗೆ ಬಂದಿಲ್ಲ ಅಂತ ಹೇಳಿ ವಾಗ್ದಾಳಿಯನ್ನ ಮಾಡಿದೆ ಬಿಜೆಪಿ ಪಾಳಿಯ। ಕಿವಿ ಮೇಲೆ ಹೂ 6, ಆರನೇ ವಿಚಾರ ಏನ್ ಪ್ರಸ್ತಾಪ ಮಾಡಿದ್ದಾರೆ, ಅಂಗನವಾಡಿ ಕಾರ್ಯಕರ್ತೆಯರಿಗೆ 10,000 ಕೊಡ್ತೀವಿ ಅಂತ ಹೇಳಿದ್ರು, ಸಂಬಳವನ್ನ ಕೊಡ್ತಾ ಇಲ್ಲ। ಕಾಂಗ್ರೆಸ್ ಚುನಾವಣೆಗೂ ಮುನ್ನ ಘೋಷಣೆ ಮಾಡಿದಂತಹ ಗ್ಯಾರಂಟಿಗಳಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಬಿಸಿಯೂಟದ ಕಾರ್ಯಕರ್ತೆಯರು ಇವರಿಗೂ ಕೂಡ ವೇತನವನ್ನ ನಾವು ಹೆಚ್ಚಳ ಮಾಡ್ತೀವಿ ಅನ್ನುವಂಥ ಗ್ಯಾರಂಟಿಯನ್ನ ಕೊಟ್ಟಿತ್ತು। ಬಟ್ ಸರ್ಕಾರ ಫಾರ್ಮ್ ಆದ್ಮೇಲೆ ಕೇವಲ 5 ಗ್ಯಾರಂಟಿಗಳತ್ತ ಮಾತ್ರ ಫೋಕಸ್ ಮಾಡಿರೋದು, ಅಂಗನವಾಡಿ ಕಾರ್ಯಕರ್ತೆಯರನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮರೆತೇ ಬಿಟ್ಟಿದೆ ಅಂತ ಹೇಳಿ ಬಿಜೆಪಿ ಲೇವಡಿಯನ್ನ ಮಾಡಿದೆ। ಇನ್ನು 7ನೇ ಅಸ್ತ್ರ ಬಿಜೆಪಿ ಬಳಕೆ ಮಾಡಿರೋದು ಕಾಂಗ್ರೆಸ್ನ ವಿರುದ್ಧ, ಇಂದಿರಾ ಕ್ಯಾಂಟೀನ್ ಅನ್ನ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ರು। ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನಾವು ಇಂದಿರಾ ಕ್ಯಾಂಟೀನ್ ಆರಂಭ ಮಾಡ್ತೀವಿ, ಬೆಂಗಳೂರಿನಲ್ಲಿ ಇಂದಿರಾ ಕ್ಯಾಂಟೀನ್ಗಳ ಸಂಖ್ಯೆ ಹೆಚ್ಚಳ ಮಾಡ್ತೀವಿ, ಸೌಲಭ್ಯ ಹೆಚ್ಚಳ ಮಾಡ್ತೀವಿ ಅಂದ್ರು।
ಆದರೆ ಹಣದ ಕೊರತೆ ರಾಜ್ಯ ಸರ್ಕಾರದಲ್ಲಿ ಎಷ್ಟರ ಮಟ್ಟಿಗಿದೆ ಈ ಗ್ಯಾರಂಟಿಗಳ ವಹಿವಾಟಿನಿಂದಾಗಿ ಅಂದ್ರೆ ಇದ್ದಿದ್ದು ಕೂಡ ಬಂದ್ ಆಗ್ತಾ ಇದೆ ಅಂತ ಹೇಳಿ ಬಿಜೆಪಿ ಲೇವಡಿಯನ್ನ ಮಾಡಿದೆ ಇನ್ನು ಅಕ್ಕಿಯ ಬದಲು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಆದರೆ ಈಗ ಹಣ ಕೂಡ ಕೊಡ್ತಾ ಇಲ್ಲ 5 ಕೆಜಿ ಅಕ್ಕಿಯನ್ನ ನಾವು ಕೊಡ್ತೀವಿ ಇನ್ನುಳಿದಂತ 5 ಕೆಜಿಗೆ ಈಗ ಅಕ್ಕಿಯ ಲಭ್ಯತೆ ಇಲ್ಲದೆ ಇರುವ ಕಾರಣಕ್ಕಾಗಿ ನಾವು ಹಣವನ್ನ ಹಾಕ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಘೋಷಣೆ ಮಾಡ್ತು ಹಣವನ್ನ ಹಾಕ್ತೋ ಕೂಡ ಆದರೆ ಕೆಲ ದಿನಗಳಿಂದ ಕೆಲ ತಿಂಗಳಿನಿಂದ ಆ ಹಣ ಕೂಡ ರಾಜ್ಯದ ಜನರ ಅಕೌಂಟ್ ಗೆ ಫಲಾನುಭವಿಗಳ ಅಕೌಂಟ್ ಗೆ ಹೋಗ್ತಾ ಇಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಲೇವಡಿಯನ್ನ ಮಾಡಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದಂತ ಗ್ಯಾರಂಟಿಗಳನ್ನ ಆಧರಿಸಿ ಟ್ವೀಟ್ ಮೂಲಕ ಟಾಂಗ್ ಅನ್ನು ಕೊಡುವಂತ ಕೆಲಸವನ್ನ ಬಿಜೆಪಿ ಪಾಳಿಯ ಮಾಡಿದೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ